ನಿಷ್ಕಾರಣೇನ ಬ್ರಾಹ್ಮಣೇನ ಷಡಂಗೋ ವೇದೋ ಅಧ್ಯಯೋ ಜ್ಞೇಯಶ್ಚ ಅಂತ ಒಂದು ವಾಚಿದೆ ಒಂದು ಮಾತಿದೆ ಯಾವ ಕಾರಣವೂ ಇಲ್ಲದೆ ಅವನು ವೇದಾಧ್ಯಯನ ಮಾಡಬೇಕು ಅದು ಹೇಗೆ ಅಂದ್ರೆ ವೇದಜ್ಞಾನ ಆಗ್ತೇನೆ ನನಗೆ ಸುಳ್ಳು ಹೇಳುವ ಅವಶ್ಯಕತೆ ಇಲ್ಲ ಏನು ನಾನು ಸತ್ಯವನ್ನೇ ಹೇಳ್ತೇನೆ ಅಂತ ಹೇಳಿ ನಡ್ಸ್ಕೊಂಡ್ಬರ್ಲಿಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಅಂತ ಏನೂ ಇಲ್ಲ ಈ ಎಲ್ಲ ಅಧ್ಯಯನ ಅಧ್ಯಾಪನನು ಹಾಗೆ ಯಾಕೆ ಆಗೋದಿಲ್ಲ ಇವತ್ತು ಓದ್ಲಿಕ್ಕೆ ಆಗೋದಿಲ್ವೇ ವೇದವನ್ನ ಅಧ್ಯಯನ ಮಾಡ್ಲಿಕ್ಕೆ ಆಗೋದಿಲ್ಲ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದಂತಹವನು ಸಂಸ್ಕೃತ ಅಭ್ಯಾಸವನ್ನ ಮಾಡ್ಬೇಕು ವೇದಾಧ್ಯಯನವನ್ನ ಮಾಡ್ಬೇಕು ಎನ್ನುವಂತಹದ್ದು ನಮ್ಮ ಸನಾತನ ಸಂಸ್ಕೃತಿ ಮತ್ತೆ ನಮ್ಮ ಪರಂಪರೆಯಲ್ಲಿ ಬೆಳೆದುಕೊಂಡು ಬಂದಿರುವಂತಹದ್ದು ಇವತ್ತಿನ ಯುವ ಸಮಾಜ ಅದರ ಕಡೆ ಅಷ್ಟಾಗಿ ಗಮನ ಕೊಡ್ತಾ ಇಲ್ವೇನೋ ಎನ್ನುವಂತಹದ್ದು ಒಂದು ವರ್ಗದ ಭಾವನೆಗಳು ಅವರ ವಿಚಾರಗಳು ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಿ ಇದರ ಬಗ್ಗೆ ಈಗ ಕೇವಲ ಬ್ರಾಹ್ಮಣ ಬ್ರಾಹ್ಮಣನಾದಂಥವನು ಅಹ್ ವೇದಾಧ್ಯಯನ ಮಾಡಬೇಕು ಅನ್ನೋದು ಸರಿಯೇ ಯಾಕೆಂದ್ರೆ ಅದು ನೇರವಾಗಿ ಬಂದಿರುವ ವಿಧಿ ಅದು ನಿಷ್ಕಾರಣೇನ ಬ್ರಾಹ್ಮಣೇನ ಷಡಂಗೋ ವೇದೋ ಅಧ್ಯಯೋ ಜ್ಞೇಯಶ್ಚ ಅಂತ ಒಂದು ವಾಚಿದೆ ಒಂದು ಮಾತಿದೆ ಯಾವ ಕಾರಣವೂ ಇಲ್ಲದೆ ಅವನು ವೇದಾಧ್ಯಯನ ಮಾಡಬೇಕು ಅದು ಹೇಗೆ ಅಂದ್ರೆ ವೇದಾಧ್ಯಯನ ಅಂದ್ರೆ ಷಡಂಗೋ ವೇದ ಆರು ಅಂಗಗಳಿವೆ ವೇದವನ್ನ ಅರ್ಥ ಮಾಡ್ಕೊಳ್ಳುವುದಕ್ಕೆ ಆರು ಅಂಗಗಳಿವೆ ಶಿಕ್ಷಾ ಕಲ್ಪ ನಿರುಕ್ತ ವ್ಯಾಕರಣ ಛಂದಸ್ಸು ಜ್ಯೋತಿಷ್ಯ ಅಂತ ಕರೀತಾರೆ ಇದು ವೇದದ ಸಾಕ್ಷಾತ್ ಅಂಗ ಅಂದ್ರೆ ವೇದಾರ್ಥವನ್ನು ಮಾಡಿಕೊಳ್ಳುವುದಕ್ಕೆ ಈ ಯಾರದ್ದು ಪರಿಚಯ ಇರಬೇಕು ಇಲ್ಲದೆ ವೇದಾರ್ಥ ವೇದಾರ್ಥ ಆಗೋದಿಲ್ಲ ಹಾಗಾಗಿ ಷಡಂಗ ಕೋದಗಳಿಂದ ಕೂಡಿದಂತಹ ವೇದವನ್ನ ಬ್ರಾಹ್ಮಣನಾದವನು ಪ್ರತಿಯೊಬ್ಬನು ಅಧ್ಯಯನ ಮಾಡ್ಬೇಕು ಅಂದ್ರೆ ಶಬ್ದ ಶಬ್ದವನ್ನ ಗುರುಮುಖದಿಂದ ಹೇಳಿಕೊಂಡು ಅನುಚ್ಚಾರಣೆ ಮಾಡಿ ಕಂಠಪಾಠ ಮಾಡಬೇಕು ಅಂತ ಅಧ್ಯಯೋ ಜ್ಞೇಯಶ್ಚ ಮತ್ತೆ ತಿಳ್ಕೋಬೇಕು ಅಂತ ಒಟ್ಟು ತಾತ್ಪರ್ಯ ಏನು ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಬೇಕು ಹೀಗೆ ತಿಳ್ಕೊಳ್ಬೇಕು ಅಧ್ಯಯನ ಮಾಡಬೇಕು ಅನ್ನುವುದಕ್ಕೆ ಯಾಕೆ ಅಂತ ಪ್ರಶ್ನೆ ಬಂದ್ರೆ ನಿಷ್ಕಾರಣೇನ ಕಾರಣವಿಲ್ಲದೆ ಅವನು ಯಾವುದು ಕಾರಣ ಹುಡುಕ್ಬಾರದು ಅಂತ ಅವನ ಕರ್ತವ್ಯ ಅಂತ ಮಾಡಬೇಕು ಅಂತ ವಿಧಿ ಇದೆ ಹಾಗೆ ಬೇರೆ ಬೇರೆಯವ್ರಿಗೆ ಬೇರೆಯವರು ಇದೆ ಬ್ರಾಹ್ಮಣನಿಗೆ ಹೀಗೆ ಅಂದ್ರೆ ಕ್ಷತ್ರಿಯನಿಗಿದೆ ಅವನು ಶಸ್ತ್ರ ಅಸ್ತ್ರ ಇಡು ಪ್ರಜಾಪಾಲನೆಗೋಸ್ಕರ ಮಾಡಬೇಕು ಅಂತಿದೆ ವೈಶ್ಯನಿಗೂ ವಿಧಿ ಇದೆ ಶೂದ್ರನಿಗೂ ವಿಧಿ ಇದೆ ವರ್ಣಾಶ್ರಮ ವ್ಯವಸ್ಥೆ ಇಟ್ಕೊಂಡು ಹೇಳುವಾಗ ಕೇವಲ ಬ್ರಾಹ್ಮಣನಿಗೆ ಅಂತಲ್ಲ ಏನಾಗಿದೆ ಅಂತಂದ್ರೆ ಅದು ಕಾಲ ಪ್ರಭಾವ ಅಂತ ಹೇಳ್ಬೇಕೋ ಅಥವಾ ಸಾಮಾಜಿಕ ವ್ಯವಸ್ಥೆ ಈ ಕಾಲದ ಅವಶ್ಯಕತೆ ಅಂತ ಹೇಳಬೇಕೋ ಇದನ್ನ ಹೇ ಯಾವ ನೇರದಲ್ಲಿ ಶಾಸ್ತ್ರ ವೇದ ಮೊದಲಾದವುಗಳಲ್ಲಿ ವಿಧಿ ಇದೆಯೋ ಆ ನೇರದಲ್ಲಿ ಬ್ರಾಹ್ಮಣನೇ ಯಾಕೆ ಯಾರಿಗೂ ಕೂಡ ಅದನ್ನು ಮಾಡಲಾಗದೇ ಇರುವ ಸ್ಥಿತಿ ಅಥವಾ ಮಾಡಲಾಗದೇ ಇರುವ ಸ್ಥಿತಿ ಎನ್ನುವುದಕ್ಕಿಂತನೂ ಅದೊಂದು ವಿಚಿತ್ರವಾದ ಮನೋ ಮನಸ್ಥಿತಿ ಉಂಟಾಗ್ಬಿಟ್ಟಿದೆ ಆಗೋದಿಲ್ಲ ಅಂತಿಲ್ಲ ಆದ್ರೆ ಈಗ ಇವತ್ತಿನ ನಾ ಕೇಳ್ತೇನೆ ಇವತ್ತಿನ ನಮ್ಮ ಸಾಂವಿಧಾನಿಕ ಅಥವಾ ನ್ಯಾಯ ವ್ಯವಸ್ಥೆಯಲ್ಲಿ ಸುಳ್ಳು ಹೇಳುವುದು ಅಪರಾಧ ಹೌದು ಅಲ್ವೋ ಈಗ ಒಂದು ನ್ಯಾಯಾಲಯದಲ್ಲಿ ಇವನು ಹೇಳಿದ್ರು ಸುಳ್ಳು ಅಂದ್ರೆ ಅವನಿಗೆ ಶಿಕ್ಷೆ ಇದ್ವು ಇಲ್ವೋ ಇದೆ ಇದೆ ಸುಳ್ಳು ಹೇಳುವುದು ಶಿಕ್ಷ ಆದ್ರೆ ನಾವೆಲ್ಲ ಏನ್ ಅನ್ಕೋತೀವಿ ಅಂದ್ರೆ ಇವತ್ತಿನ ಕಾಲದಲ್ಲಿ ನೂರಕ್ಕೂ ನೂರು ಸುಳ್ಳು ಹೇಳಿದ್ರೆ ಬದುಕಲಿಕ್ಕೆ ಆಗೋ ಸುಳ್ಳು ಹೇಳದೇ ಇದ್ರೆ ಬದುಕಲಿಕ್ಕೆ ಆಗೋದಿಲ್ಲ ಎಂಬ ವಾತಾವರಣ ಇದೆ ಸುಳ್ಳು ಹೇಳದೇ ಇದ್ರೆ ಬದುಕಲಿಕ್ಕೆ ಆಗೋದಿಲ್ಲ ಎಂಬ ವಾತಾವರಣದ ಮಧ್ಯದಲ್ಲಿ ನಾವು ಶಿಕ್ಷಾರವಾದ ಸುಳ್ಳನ್ನು ರಕ್ಷಣೆ ಮಾಡ್ತಾ ಇದ್ದೇವೆ ಅಂತ ಇಲ್ಲ ನಾನು ಪ್ರತಿಜ್ಞಾಬದ್ಧನಾಗ್ತೇನೆ ನನಗೆ ಸುಳ್ಳು ಹೇಳುವ ಅವಶ್ಯಕತೆ ಇಲ್ಲ ಏನು ನಾನು ಸತ್ಯವನ್ನೇ ಹೇಳ್ತೇನೆ ಅಂತ ಹೇಳಿ ನಡ್ಸ್ಕೊಂಡ್ಬರ್ಲಿಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಅಂತೇನು ಇಲ್ಲ ಈ ಎಲ್ಲ ಅಧ್ಯಯನ ಅಧ್ಯಾಪನು ಹಾಗೆ ಯಾಕೆ ಆಗೋದಿಲ್ಲ ಇವತ್ತು ಓದ್ಲಿಕ್ಕೆ ಆಗೋದಿಲ್ವೇ ವೇದವನ್ನ ಅಧ್ಯಯನ ಮಾಡ್ಲಿಕ್ಕೆ ಆಗೋದಿಲ್ವೇ ಅಂದ್ರೆ ನಾವು ಅನ್ಕೊಂಡ್ಬಿಟ್ಟಿದ್ದೇವೆ ಇಲ್ಲ ಇದಾಗೋದಿಲ್ಲ ಕಷ್ಟ ಸಾಧ್ಯ ಒಂದಷ್ಟು ಪರ್ಸೆಂಟೇಜು ಇವತ್ತು ಸುಳ್ಳು ಹೇಳದೇ ಇದ್ರೆ ಬದುಕಲಿಕ್ಕೆ ಆಗೋದಿಲ್ಲ ಸುಳ್ಳು ಹೇಳಬೇಕು ಬೇರೆಯವರಿಗೆ ಅಪಾಯ ಆಗದೆ ಇರುವ ಶಿಕ್ಷಾರ್ಹವಾದ ಸುಳ್ಳು ಹೇಳದೇ ಇದ್ರೆ ಆಯ್ತು ಈ ರೀತಿಯ ಮನೋಭಾವನೆಗಳು ಬರ್ಕೊಂಡ್ಬಂದು ಹಾಗಾಗಿ ಈ ನಮಗೇನು ಹೇಳಿದ್ಯೋ ಅದನ್ನ ನಾವು ಆ ಮಾ ಪಾವಿಸ್ಲಿಕ್ಕಾಗದೇ ಇರುವಂತಹ ಹಂತಕ್ಕೆ ತಲುಪಿಟ್ಟಿದೆ ನಾನು ಅದನ್ನ ತುಂಬಾ ಸಲ ಹೇಳ್ತಾ ಇದ್ದೇನೆ ನಮ್ಮ ಶಿಕ್ಷಣ ವ್ಯವಸ್ಥೆ ಈ ಶಿಕ್ಷಣದಲ್ಲಿ ಏನಾಗಿದೆ ಅಂತಂದ್ರೆ ಬದುಕಿಗೆ ಬೇಕಾದ ನಮ್ಮ ಬದುಕಿನ ಅವಿಭಾಜ್ಯ ಅಂಗವಾದಂತಹ ಹಲವು ಅಂಶಗಳನ್ನ ನಾವು ದೂರ ಮಾಡಿದ್ದೇವೆ ಉದಾಹರಣೆಗೆ ಈಗ ನಮ್ಮ ಮನೆ ಮಕ್ಕಳೇ ಈಗ ಈಗ ನಾಡ ಹಬ್ಬ ಬಂತು ನವರಾತ್ರಿ ಇದೆ ನಾವು ನವರಾತ್ರಿಯಲ್ಲಿ ಮೈಸೂರಿನಲ್ಲಂತೂ ಅದ್ಭುತ ವಿಜೃಂಭಣೆಯಿಂದ ನಡೆಸ್ತೇವೆ ನಾಡ ಹಬ್ಬವನ್ನ ನವರಾತ್ರಿ ಉತ್ಸವವನ್ನ ಮಾಡ್ತೇವೆ ಈ ನವರಾತ್ರಿ ಉತ್ಸವದಲ್ಲಿ ನಮ್ಮ ಮನೆಯ ಮಕ್ಕಳು ಈಗ ನನ್ನ ಮಗ ಇರ್ಬೋದು ನನ್ನ ಮಗಳ ಇರ್ಬೋದು ನವರಾತ್ರಿಯ ಸಮಯದಲ್ಲಿ ಅವರು ಕಾಲೇಜಿಗೆ ಕೆರೆಗೆ ಇಲ್ಲ ಎದ್ದು ಕೂಡಲೇ ಕಾಲೇಜಿಗೆ ಹೋಗ್ತಾರೆ ಸಾಯಂಕಾಲ ಬರ್ತಾರೆ ವರ್ಕ್ ಓದು ಇದು ಕೆಲಸ ಇರ್ತದೆ ಇಡೀ ನವರಾತ್ರಿಯ ನಾಡ ಹಬ್ಬದ ಹಬ್ಬದ ವಾತಾವರಣದಲ್ಲಿ ನಮ್ಮ ಮನೆಯ ಮಕ್ಕಳು ಆಧುನಿಕ ವಿದ್ಯಾಭ್ಯಾಸದ ನೆಪದಲ್ಲಿ ನಮ್ಮ ಆಚರಣೆಗಳಿಗಿಂತ ಹೊರಗೆ ಬಿದ್ದ್ಬಿಡ್ತಾರೆ ಹೊರಗಿರ್ತಾರೆ ಅದ್ರ ಬಗ್ಗೆ ಅವನಿಗೆ ಗೊತ್ತಿಲ್ಲ ನಮ್ಮಲ್ಲಿ ಯಾಕೆ ದಂಪತಿ ಊಟ ಯಾಕೆ ಮಾಡ್ತೇವೆ ಅನೇಕ ಜನರನ್ನ ಯಾಕೆ ಕರಿತೇವೆ ಹಸ್ತೋದಕ ಏನೂ ಅದ್ರ ಬಗ್ಗೆ ಸಂಬಂಧ ಇಲ್ಲದೆ ಇದ್ದಾಗ ನಾವು ಮಕ್ಕಳನ್ನ ವಿದ್ಯಾಭ್ಯಾಸದ ನೆಪದಲ್ಲಿ ಮಾಡ್ತೇವೆ ನಮ್ಮ ರಾಷ್ಟ್ರೀಯ ಹಬ್ಬಗಳು ನಮ್ಮಲ್ಲಿಯ ಆಚರಣೆಗಳು ಈ ಮುಖ್ಯವಾಹಿನಿಯಿಂದ ದೂರ ಇಟ್ಟು ನಮ್ಮ ಶಿಕ್ಷಣದ ವ್ಯವಸ್ಥೆ ಬಂದಿದೆ ಆ ಕಾರಣದಿಂದ ಈಗಿದ್ರು ಪ್ರಯೋಜನ ಆದ್ರಿಂದ ಏನು ಕೇಳಿದ್ರೆ ನಮ್ಮ ಜೀವನ ಪದ್ಧತಿ ನಮ್ಮ ಆಚರಣೆಗಳು ನಮ್ಮ ಸಂಪ್ರದಾಯಗಳು ನಮ್ಮ ಶಿಷ್ಟಾಚಾರಗಳು ಇವೆಲ್ಲ ನೀವು ಮೇತಿ ವಿದ್ಯೆ ಅಂತ ಗುರುತಿಸಿಕೊಂಡ್ರೆ ಇದರಿಂದ ಪೂರ್ತಿ ಹೊರಗಾದ ಕೇವಲ ಮಾಹಿತಿ ರೂಪವಾದಂತಹ ಒಂದಷ್ಟು ಇನ್ಫಾರ್ಮೇಶನ್ ಗಳನ್ನ ತುರುಕುವ ವಿದ್ಯೆಯನ್ನು ನಾವು ಶಿಕ್ಷಣ ಅಂತ ಅನ್ಕೊಂಡಿದ್ದೇವೆ ಮುಂದುವರಿತಾ ಹೌದು ಅದರಿಂದ ನಾವು ಶಿಕ್ಷಣ ಸರಿನೋ ತಪ್ಪೋ ಏನು ಏನು ಅಂತ ಹೇಳೋದು ಮಾಹಿತಿಗಳು ಬೇಕು ಬೇಡ ಅಂತಲ್ಲ ಅದು ಪೂರ್ತಿ ಮಾಹಿತಿಯಷ್ಟೇ ಶಿಕ್ಷಣವಲ್ಲ ಶಿಕ್ಷಣ ಎನ್ನುವ ಶಬ್ದಕ್ಕೆ ಅವನ ಬದುಕನ್ನ ಗುರುತಿಸುವ ಬದುಕನ್ನ ನಿರೂಪಿಸುವ ಹಾಗೆ ಸಾಗಬೇಕು ಮುಖ್ಯ ಮುಖ್ಯವಾಹಿನಿಯನ್ನೇ ದೂರ ಇಟ್ಟುಕೊಳ್ಳುವುದು ಒಂದಷ್ಟು ಮಾಹಿತಿಗಳನ್ನ ನೆನಪಿನ ಮೂಟೆಯನ್ನಾಗಿಸ್ತಾ ಇದ್ದೇವೆ ನಾವು ಶಿಕ್ಷಣದ ನೇರದಲ್ಲಿ ಮುಂದಿನ ಪ್ರಜೆಗಳನ್ನ